ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ 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 ದೇಶವ ಪ್ರೇಮವ ಹೆಚ್ಚಿಸುವ ಪೂಜಾ ಬಳಗಕ್ಕೆ ಚಪ್ಪಾಳೆ ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ ತಪ್ಪನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ ಹೆಣ್ಣು ಎಂಬ ಎರಡಕ್ಷರ ಪದಕ್ಕೆ ಈ ಜಗತ್ತಿನಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯಲ್ಲವೇ. ಈ ಭೂಮಿಯನ್ನು ನಾವು ತಾಯಿ ಎಂದು ಕರೆಯುತ್ತೇವೆ, ಪ್ರಕೃತಿಯನ್ನು ಮಾತೆ ಎಂದು ಗುಣಗಾನ ಮಾಡುತ್ತೇವೆ. ಅಂದರೆ ಯಾವುದು ಒಂದು ಜೀವಿಯ ಬದುಕಿಗೆ ಬೇಕಾಗುವ ಆಸರೆ, ಅಕ್ಕರೆ, ನೆರಳು ಮತ್ತು ಹಸಿವನ್ನು ನೀಗಿಸುತ್ತವೆಯೋ ಅವೆಲ್ಲವನ್ನು ಹೆಣ್ಣಿನ ರೂಪಕ್ಕೆ ಹೋಲಿಸುವುದು ಈ ಸಮಾಜದಲ್ಲಿ ನಡೆದುಕೊಂಡು ಬಂದಿರುವ ಪದ್ಧತಿ ಎಂಬುದನ್ನು ತಿಳಿಯಬಹುದು. ಅಂದರೆ ಹೆಣ್ಣು ಯಾವತ್ತೂ ಸ್ವಾರ್ಥಿಯಲ್ಲ, ಅವಳ ಬದುಕು ಪೂರ್ತಿ ತ್ಯಾಗದಿಂದ ಕೂಡಿರುವುದು. ಒಂದು ಜೀವಿಯು ಭೂಮಿಗೆ ಬರುವ ಮುನ್ನ ತಾಯಿಯ ರೂಪದಲ್ಲಿ ಒಂದು ಹೆಣ್ಣು ನವಮಾಸ ಹೊತ್ತು ಮಾಂಸದ ಮುದ್ದೆಯಾಗಿರುವ ನಮಗೆ ಆಶ್ರಯ ಕೊಟ್ಟು ಸಹಿಸಲಾಗದ ನೋವಿನಲ್ಲೂ ಕುಸಿಯ ಕಂಬನಿ ಹರಿಸಿ ಈ ಜಗತ್ತಿಗೆ ನಮ್ಮನ್ನು ಪರಿಚಯಿಸುವಳು ಅವಳೇ ಹೆಣ್ಣು. ಹೆಣ್ಮಗು ಆಡ್ಕೊಂಡು ಬೆಳೀತಿತ್ತು. ಶಾಲಾ ದಿನಗಳು ಪ್ರಾರಂಭವಾಯಿತು. ಬೆಳಕಾಗಿಸು
ನಿನ್ನ ಜೊಬಿಗೆ ಚಿಕ್ಕನಾಗಿ ಚಿಕ್ಕನಾಗಿ ಬಾರು ಸ್ಕೂಲಿಗೆ ಚಕ್ಕರಾಕು ಚಕ್ಕರಾಕು ನಿನ್ನ ಜಾಬಿಗೆ ಚಿಕ್ಕೊಳಗೆ ಚಿಕ್ಕೊಳಗೆ ಬಾರು ಸ್ಕೂಲಿಗೆ ಜಾರು ಬಂಡೇಲಿ ರೈಲು ಬಂಡೇಲಿ ಪುಟ್ಟ ಪುಟ್ಟಿ ಹಾಕೊಂಡ ಸುಮ್ಮನಿರ್ಬೇಕು, ನಾನ್ ಮುಂದೆ ಓದಿ ಏನಾದ್ರೂ ಸಾಧಿಸ್ಬೇಕು, ನಾನು ಕಾಲೇಜ್ಗೆ ಹೋಗ್ತೀನಿ. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ, ಹುಡುಗಿರು ಕಾಲೇಜು ನೀನಿಲ್ಲಿ ನೀನೇಜು, ಹುಷಾರಾಗಿರಬೇಕು ಚೆನ್ನಾಗಿ ಓದ್ಬೇಕು, ನಾನ್ ತುಂಬಾ ಕಟ್ಟಿಟ್ಟು ತಲಕೆಟ್ರೆ ಕಿಕ್ಕೌಟು, ನೆಲ ನೋಡ್ಕೊತ ಬರಬೇಕು ನೆಲ ನೋಡ್ಕೊತ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಹಳೆಯಿತು ಬೇಸಿಗೆ ಅರಳಿತು ಹೇಳಿ ಬಯಸಿಗೆ. ಹೊಸ ಹುಡುಗಿ ಅಂತ ಬಿಟ್ಟಿನಿ ನಾಳೆಯೂ
ಬುದ್ಧಿ ನೀ ಅಂಡರ್ಸ್ಟ್ಯಾಂಡ್ ಸಪ್ನಾ ಕಿರಾಣಿ ಕಬ್ ಆಗಿತ್ತು ಏ ಬಲ್ ಬಲ್ ಮಾತಾಡಕ್ಕಿಲ್ವಾ ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ನಾನ್ ಜೀವನದಲ್ಲಿ ಗೆಲ್ಬೇಕು ಅನ್ನೋ ಆಟ ಇಟ್ಕೊಂಡೇ ಬಂದಿರೋದು ಸಾಧನೆ ಒಂದೇ ನನ್ನ ಗುರಿ ಅಭಿಮಾನದ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ